ಬೋಲೋ ಭಾರತ್ ಮಾತಾ ಕೀ. ನರೇಂದ್ರ ಮೋದಿ ಅವರಿಗೆ. ವೇದಿಕೆ ಮೇಲಿರುವಂತಹ ಹಿರಿಯರಾದಂಥ ಸನ್ಮಾನ್ಯ ಯಡಿಯೂರಪ್ಪನವರ, ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರ, ಕೇಂದ್ರ ಸಚಿವರು ರಾಜ್ಯದ ಅಧ್ಯಕ್ಷರು ಆದಂಥ JDS ರಾಜ್ಯ ಅಧ್ಯಕ್ಷರಾದಂಥ ಕುಮಾರಸ್ವಾಮಿ ಅವರ, ಸನ್ಮಾನ್ಯ ಆರ್ ಅಶೋಕ್ ಅವರೇ, ಚಲುವಾದಿ ನಾರಾಯಣ ಸ್ವಾಮಿ ಅವರ, ಬಸವರಾಜ್ ಬೊಮ್ಮಾಯಿ ಅವರ, ಸದಾನಂದ ಗೌಡರ, ವೇದಿಕೆ ಮೇಲಿರುವಂಥ ಇನ್ನಿತರ ಎಲ್ಲ ಗಣ್ಯರೇ, ಸಮಯ ಬಹಳಾಗಿರೋದ್ರಿಂದ ನಾನು ಇನ್ನಿತರ ವೇದಿಕೆ ಮೇಲಿಲ್ಲ ಇದ್ದವ್ರದ್ದು ಎಲ್ಲರದ್ದು ಹೆಸರನ್ನು ತೆಗೆದುಕೊಳ್ತಾ ಇಲ್ಲ. ಎರಡು ಮೂರು ನಿಮಿಷದಲ್ಲಿ ನಾನು ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿನ್ನೆ ಇದೇ ಮೈದಾನದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹಳ ಆಕ್ರೋಶ ಭರಿತರಾಗಿ ಮಾತನಾಡ್ತಾ ಒಂದು ಮಾತನ್ನು ಹೇಳಿದರು. ಕಪ್ಪು ಚುಕ್ಕೆ ಇಲ್ಲ ನನ್ನ ಜೀವನದಲ್ಲಿ. ಸಿದ್ದರಾಮಯ್ಯನವರೇ, ಕಪ್ಪು ಚುಕ್ಕೆ ಅಲ್ಲ, ನಿಮ್ಮ ಸಂಪೂರ್ಣವಾಗಿ ಚುಕ್ಕೆ ಚುಕ್ಕೆಗಳೇ, ಕಪ್ಪ ಚುಕ್ಕೆಗಳೇ ಕಾಣ್ತಾ ಇದ್ದಾವೆ. ಆ ಪ್ರಮಾಣದ ಭ್ರಷ್ಟಾಚಾರವನ್ನು ನೀವು ಮಾಡಿದ್ದೀರಿ. ಒಂದು ಕಪ್ಪು ಚುಕ್ಕೆ ಅಲ್ಲ ನಿಮಗೆ, ಒಂದು ಕಪ್ಪು ಚುಕ್ಕೆ ಅಲ್ಲ ಮಾಡಿಯೇ ಇಲ್ಲ ನೀವು, ನಾವು ಒತ್ತಾ ಇದ್ದೀವಿ. ಸ್ನೇಹಿತರೆ, ನಿನ್ನೆ ಏನ್ ಹೇಳಿದ್ರು ಅವರು, ಇದು ಪೋಸ್ಟರ್ ಏನ್ ಹಾಕಿದ್ರು, ಜನಾಂದೋಲನ. ಜನಾಂದೋಲನ ಅಲ್ಲ ಇದು, ಇದು ಧನ ಆಂದೋಲನ, ಧನದ ಆಂದೋಲನ. ಭ್ರಷ್ಟಾಚಾರದ ಧನವನ್ನ ಸಂಗ್ರಹಿಸಿ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಕೊಟ್ಟಿರುವಂತಹ ಧನಾನಂದನವನ್ನು ಸಮರ್ಥನೆ ಮಾಡಲಿಕ್ಕೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಜಂಟಿಯಾಗಿ ಬಂದಿದ್ರು. ಒಳಗಡೆ ಹೊಡೆದಾಡ್ತಾರೆ, ಹೊರಗಡೆ ಬಂದು ಬಂಡೆಯಂತೆ ಇದ್ದೇನೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಭಾರತೀಯ ಜನತಾ ಪಾರ್ಟಿ ವಿಜೇಂದ್ರ ಅವರು ಹಾಗೂ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ, ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಈ ಒಂದು ಪಾದಯಾತ್ರೆ ಯಶಸ್ವಿ ಆಗಿದೆ ಅನ್ಲಿಕ್ಕೆ ಏಕೈಕ ಉದಾಹರಣೆ, ಮೊದಲನೇ ಬಾರಿಗೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ 14 ಸೈಟ್ಗಳನ್ನು ವಾಪಸ್ ಕೊಡ್ಲಿಕ್ಕೆ ನಾನು ತಯಾರಿದ್ದೇನೆ ಅಂತ ಹೇಳಿ. ನೀವು 14 ಸೈಟ್ ವಾಪಸ್ ಕೊಟ್ರೆ ಕಳ್ಳತನ ಮಾಡಿದ ನಂತರ, ಕಳ್ಳ ಮಾಲ್ ವಾಪಸ್ ಕೊಟ್ಬಿಟ್ರೆ ಕಳ್ಳತನದ ವಸ್ತುಗಳನ್ನ ಕಳ್ಳನನ್ನ ಬಿಡ್ಲಿಕ್ಕೆ ಆಗೋದಿಲ್ಲ, ಕಾನೂನಿನ ಪ್ರಕಾರ ಶಿಕ್ಷೆ ಆಗಲೇಬೇಕು ಅನ್ನುವಂತ ಸಂಗತಿಯನ್ನ ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೋಬೇಕು. ಹಾಗೂ ವಾಲ್ಮೀಕಿ ಹಗರಣ ಇದು ಕೂಡ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಮೈಸೂರು ಹಿಂದೆ ರಾಜ ಮಹಾರಾಜರ ಒಳ್ಳೆಯ ಆಡಳಿತಕ್ಕಾಗಿ ಇಡೀ ದೇಶಾದ್ಯಂತ ಇತಿಹಾಸದಲ್ಲಿ ಅತ್ಯಂತ ಸುವರ್ಣಾಕ್ಷರದಿಂದ ಬರಲಿರುವಂತ ರೀತಿಯಲ್ಲಿ ಚರ್ಚೆ ಆಗ್ತಾ ಇದ್ರೆ, ಇವತ್ತು ಸಿದ್ದರಾಮಯ್ಯನವರ ಹಗರಣ ಕಾರಣದಿಂದ ಚರ್ಚೆ ಆಗ್ತಾ ಇದೆ. ಸ್ನೇಹಿತರೆ, ನಿನ್ನೆ ಇನ್ನೊಂದು ಮಾತನ್ನು ಹೇಳಿದ್ದಾರೆ, ನಾನು ಹಿಂದುಳಿದವನು ಅದಕ್ಕಾಗಿ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಈ ರೀತಿಯಾದಂತ ಛತ್ರಿ ಇಟ್ಕೊಂಡು ಹೋಗ್ಲಿಕ್ಕೆ, ಕೊಡೆ ಇಟ್ಕೊಂಡು ಹೋಗ್ಲಿಕ್ಕೆ ಜನ ನಿಮ್ಮನೆ ಬಿಡುದಲ್ಲ. ಇವತ್ತು SC ST ಹಣವನ್ನ, SEP TSP ಹಣವನ್ನ ಡೈವರ್ಟ್ ಮಾಡಿದವರು ನೀವು. ST ಹಣವನ್ನ 89 ಕೋಟಿ ರೂಪಾಯಿ ತಿಂದು ನುಂಗಿ ನೀರು ಕುಡಿದಿದ್ದೀವಿ ಅಂತ ಹೇಳಿ ವಿಧಾನಸೌಧದಲ್ಲಿ ಒಪ್ಪಿಕೊಂಡಿರುವಂತ ಒಬ್ಬ ಭ್ರಷ್ಟ ರಾಜಕಾರಣಿ ನೀವು. ಹಾಗಾಗಿ ನಿಮಗೆ ಯಾವುದೇ ಈ ರೀತಿ ಮಾತನಾಡಲಿಕ್ಕೆ ಅಧಿಕಾರ ಇಲ್ಲ. ಮತ್ತು ಕಾಂಗ್ರೆಸ್ ಪಾರ್ಟಿ ಅದರ DNAದಲ್ಲಿಯೇ ಭ್ರಷ್ಟಾಚಾರ ಇದೆ ಅಂತ ನಾನು ಕಳೆದ ಬಾರಿ ಹೇಳಿದ್ದೆ. ಅದರ DNAದಲ್ಲಿ SC ST OBCಗೆ ಅಪಮಾನ ಮಾಡುವಂತಹದ್ದು ಕಾಂಗ್ರೆಸ್ ಪಾರ್ಟಿಯ DNAಯಲ್ಲಿ ಇದೆ. ನೀವು ನೆನಪು ಮಾಡಿಕೊಡ್ರಿ, ಚರಣ ಸಿಂಗರ್ನ ಯಾವ ರೀತಿ ನಡೆಸಿಕೊಂಡ್ರು, ಕೇಂದ್ರದಲ್ಲಿ ಸರ್ಕಾರವನ್ನ ಮಾಡಕ್ ಹೇಳಿ ಚರಣ ಸಿಂಗರಿಗೆ ಅಪಮಾನ ಮಾಡಿದ್ರು, OBS ಅವರಿಗೆ ಅಪಮಾನ ಮಾಡಿದ್ರು. ನರೇಂದ್ರ ಕಾಂಗ್ರೆಸ್ ಪಾರ್ಟಿ ಒಬ್ಬನೇ ಒಬ್ಬ ಪ್ರಧಾನಮಂತ್ರಿಯನ್ನು ಇವತ್ತಿನವರೆಗೆ OBC ಮಾಡಿಲ್ಲ. ಈ ದೇಶದಲ್ಲಿ ಪೂರ್ತಿ ಪ್ರಮಾಣದಲ್ಲಿ 10 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ, 11ನೇ ವರ್ಷದಲ್ಲಿ ಪ್ರಧಾನಮಂತ್ರಿಯಾಗಿ ಮುಂದುವರಿಯುತ್ತಿರುವಂತಹ ದೇಶದ
ಮೊದಲನೇ ಓಬಿಸಿ ಪ್ರಧಾನಮಂತ್ರಿ ಅದು ನರೇಂದ್ರ ಮೋದಿ. ಸ್ನೇಹಿತರೆ, ನೀವು ನಮಗೆ ಓಬಿಸಿ ಪಾಠ ಹೇಳ್ಕೊಡಕ್ ಬರ್ತೀರಿ ಸಿದ್ದರಾಮಯ್ಯನವರೇ? ಭ್ರಷ್ಟಾಚಾರ ಮಾಡೋದು, ಅದಕ್ಕೆ ಓಬಿಸಿ ಕವರ್ ಮಾಡ್ಲಿಕ್ಕೆ ಹೋಗುದು. ಓಬಿಸಿ ಅವರಿಗೆ ಅನ್ಯಾಯ ಮಾಡಿದ್ದು, ಸೀತಾರಾಮ್ ಕೇಸರಿ ಅವರಿಗೆ ಅನ್ಯಾಯ ಮಾಡಿದ್ದು, ಬಾಬು ಜಗಜೀವನ್ ರಾಮ್ ಅವರಿಗೆ ಅನ್ಯಾಯ ಮಾಡಿದ್ದು, ಇದು ಕಾಂಗ್ರೆಸ್ ಪಾರ್ಟಿಯ ಇತಿಹಾಸ ಸ್ನೇಹಿತರೆ. ಹಾಗಾಗಿ ನಾನು ಬಹಳ ವಿವರಕ್ಕೆ ಹೋಗುದಿಲ್ಲ. ಈ ಎಲ್ಲ ಸಂಗತಿಗಳಲ್ಲಿ ಕಾಂಗ್ರೆಸ್ ಪಾರ್ಟಿ, ಅದು ಹಿಂದುಳಿದವರಿರಲಿ ಮುಂದುವಳೆದವರಿರಲಿ, ಅಪಮಾನ ಮಾಡುವಂತಹದ್ದು ಕಾಂಗ್ರೆಸ್ ಪಾರ್ಟಿಯ ಒಂದು DNAದಲ್ಲಿ ಬಂದಿದೆ. ಹಾಗಾಗಿ ಸ್ನೇಹಿತರೆ, ಭಾರತೀಯ ಜನತಾ ಪಾರ್ಟಿ ನ್ಯಾಯಕ್ಕಾಗಿ, ಭ್ರಷ್ಟಾಚಾರದ ವಿರುದ್ಧ ನಮ್ಮ ರಾಜ್ಯ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರ ನೇತೃತ್ವದಲ್ಲಿ, JDS ಅಧ್ಯಕ್ಷರಾದಂತಹ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಕಾನೂನಿನ ಪ್ರಕಾರವೂ ಹೋರಾಟ ಮಾಡ್ತೇವೆ, ರಾಜಕೀಯವಾಗಿಯೂ ಹೋರಾಟ ಮಾಡ್ತೇವೆ. ನಿಮ್ಮ ಭ್ರಷ್ಟತನವನ್ನ ಬಯಲು ಮಾಡಿ ನಿಮ್ಮ ಈಗಾಗಲೇ ಮಾಡಿದ್ದೇವೆ. ನಿಮ್ಮನ್ನ ಮನೆ ಕಳಿಸುವವರೆಗೆ ನಾವು ವಿಶ್ರಮಿಸುವುದಿಲ್ಲ ಅನ್ನುವಂತಹ ಮಾತನ್ನ ಹೇಳಿ ಈ ಪಾದಯಾತ್ರೆ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಕ್ಕೆ ಇಬ್ಬರು ರಾಜ್ಯಾಧ್ಯಕ್ಷರಿಗೂ, ವಿಜಯೇಂದ್ರ ಅವರಿಗೂ, ಕುಮಾರಸ್ವಾಮಿ ಅವರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.